ಹಾಯ್ ಫ್ರೆಂಡ್ಸ್, ಇದು ಕರ್ನಾಟಕ ರಾಜ್ಯದಲ್ಲಿರೋ ಹುಬ್ಬಳ್ಳಿ ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಸಿದ್ಧಾರೂಢ ಮಠ. ಇಲ್ಲಿಗೆ ನಾವು ಇವತ್ತು ಬಂದಿದ್ವಿ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಕ್ಕಂಥ ಪೂಜೆ ನಡೀತಾ ಇದೆ. ಇವಾಗ ತುಂಬ ಪ್ರಸಿದ್ಧ ಸ್ಥಳ ಮತ್ತು ಸುತ್ತಮುತ್ತ ಇರತಕ್ಕಂಥ ರಾಜ್ಯಗಳಿಂದ ಕೂಡ ಜನ ಬರ್ತಾರೆ ಇಲ್ಲಿಗೆ. ಇಲ್ಲಿ ಅನ್ನ ದಾನ ದಾಸೋಹ ಎಲ್ಲ ನಡೆಯುತ್ತೆ. ಮತ್ತು ಕೂಡ ಏನಂದರೆ ಇಲ್ಲಿ ಇರಲಿಕ್ಕೆ ಕೂಡ ವ್ಯವಸ್ಥೆ ಇದೆ. ಇದು ಕೈಲಾಸ ಮಂಟಪ ಅಂತ. ಮತ್ತು ಆಮೇಲೆ ಅವರು ಸಿದ್ಧಾರೂಢ ಸ್ವಾಮೀಜಿಯವರ ಸಮಾಧಿ ಮಂದಿರ ಅದು. ಇವಾಗ ನೋಡಿ, ಇದು ನಡೀತಾ ಇದೆ, ಇಲ್ಲಿ ಪೂಜೆ ನಡೀತಾ ಇದೆ ನೋಡಿ. ಈ ಕಡೆ ಎಲ್ಲ ಸ್ವಲ್ಪ ಲಾಡ್ಜಸ್ ಎಲ್ಲ ಇದೆ. ಮುಂದೆ ಗ್ರೌಂಡ್ ತುಂಬ 3-4 ಕಿಲೋಮೀಟ್ರ್ವರೆಗೂ ಕೂಡ ಇಲ್ಲಿ ಏನಿರುತ್ತೆ ಅಂತಂದರೆ ಒಂದು ತುಂಬ ಗ್ರೌಂಡ್ ಇದೆ ದೊಡ್ಡದು. ಮುಂದ್ಗಡೆ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇಲ್ಲೆಲ್ಲ ರೂಮ್ ಸಿಕ್ಕಿಲ್ಲ ಅಂದರೂ ಕೂಡ ಇದು ಏನಂತಂದರೆ ಈ ಮಠದ ವತಿಯಿಂದ ತುಂಬ ಕಡಿಮೆ ಬೆಲೆಯಲ್ಲಿ ರೂಮ್ಗಳು ಸಿಗುತ್ತೆ, ವಸತಿ ಗೃಹಗಳಂತ ಹೇಳ್ಬೋದು. ಮತ್ತು ಆಮೇಲೆ ಇಲ್ಲಿ ಕೂಡ ಮಲ್ಕೊಂಬಿಟ್ಟಿರ್ತಾರೆ. ಈ ಗ್ರೌಂಡ್ ಇದೆಯಲ್ಲ, ರಾತ್ರಿ ಇಲ್ಲೇನು ಕಳ್ತನ ಆ ಥರ ಏನು ನಡೆಯಲ್ಲ. ಯಾಕಂದರೆ ಸೆಕ್ಯೂರಿಟಿ ಇರ್ತಾರೆ, ಮತ್ತು ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ನೈಟು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಹೇಳೋದು. ಅಲ್ಲಿಂದ ಒಂದು 4.5 ಇಲ್ಲ 5 ಕಿಲೋಮೀಟ್ರ್ ಬಂದರೆ ಬಸ್ ಬರುತ್ತೆ, ಇಲ್ಲ ಆಟೋ ಟ್ಯಾಕ್ಸಿ ಎಲ್ಲ ಇರುತ್ತೆ. ತುಂಬ ಪ್ರಸಿದ್ಧವಾದ ಸ್ಥಳ, ಇತಿಹಾಸ 300-400 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ಸಿದ್ಧಾರೂಢ ಮಠ ಇದು. ಈ ಭಾಗದ ಜನರಿಗೆ ತುಂಬ ಪ್ರಸಿದ್ಧವಾದ ಸ್ಥಳ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಾವು 4 ಗಂಟೆಗೆ ಎದ್ವಿ, ಆವಾಗಲೇನೋ ಪೂಜೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಹೋಗಿ ಬ್ರಷ್ ಮಾಡಿ ಟೀ ಕುಡ್ಕೊಂಡು ಬಂದ್ವಿ. ಚೆನ್ನಾಗಿದೆ. ಸ್ವಲ್ಪ ಬೇಸಿಗೆ ಸಮಯದಲ್ಲಿ ಬಂದರೆ ಬಿಸಿಲು ಜಾಸ್ತಿ ಅಂತ ಅನಿಸುತ್ತೆ ಆ ಕಡೆ ನಾರ್ತ್ ಇಂಡಿಯನ್ಸ್ಗೆ. ಇಲ್ಲಿ ATM ಕೂಡ ಇದೆ. ಮತ್ತು ಆಮೇಲೆ ಇದು ಎನ್ಕ್ವೈರಿ ಸೆಂಟ್ರ್, ಅಂದರೆ ಇಲ್ಲಿ ರೂಮ್ ಬಗ್ಗೆ ಆಗಲಿ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ. ಇಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಥ್ಯಾಂಕ್ ಯು, ಬಾಯ್.